ಸುಮ್ಮನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಕಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ಸುಮ್ಮನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಕಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ದೂಡಿ ಅತ್ತೆ ಒಂದ್ ಕೈ ಸೊಸೆ ಒಂದ್ ಕೈ ದಿನವೂ ಜಗ್ಗಾಟ ರೂಢಿ ಈ ಅತ್ತೆ ಸೊಸೆ ಹೇಳೋದು ಬಾವಾ ಆಫೀಸ್ಗೆ ಹೋಗಿಲ್ವಾ ಮನೇಲಿ ಇದ್ದೀರಾ ಮೊದಲೆಲ್ಲ ಬಿಸ್ನೆಸ್ ಟೆನ್ಷನ್ ಜಾಸ್ತಿ ಇತ್ತು ಅದನ್ನ ಅಟೆಂಡ್ ಮಾಡಬೇಕಾಗಿತ್ತು ಆದ್ರೆ ಈಗ ಬಿಸ್ನೆಸ್ಗಿಂತ ಮನೆ ಟೆನ್ಷನ್ ಜಾಸ್ತಿ ಆಗಿದೆ ಮನೇಲಿ ಟೆನ್ಷನ್ ಹೌದು ಯಾರ್ ಟೆನ್ಷನ್ ಅಂತ ಕೇಳಬಹುದಾ ಯಾರ್ದು ಅಂತ ಹೇಳಿ ನಮ್ದೇ ತಪ್ಪಿಟ್ಕೊಂಡು ಬೇರೆವನ್ನ ದೂರೋದ್ಯಾಕೆ ನನಗೆ ಅರ್ಥ ಆಗಲಿಲ್ಲ ಬಾವಾ ನಮ್ಮ ಮನೆಯವರದೇ ತಪ್ಪಿದೆ ನಿನ್ನನ್ನ ಯಾಕೆ ಅನ್ಬೇಕು ಅಂದೆ ನನ್ನನ್ನ ಅಂದ್ರೆ ನಿಮ್ಮ ಟೆನ್ಷನ್ ಅಲ್ಲಿ ನನ್ನ ಸಮಸ್ಯೆ ಇದೆ ಅಂತನ ನಿಮ್ಮ ಮಾತಿನ ಅರ್ಥ ಅದನ್ನ ಬಿಡಿಸ್ಬೇರೆ ಹೇಳಬೇಕಾ ಬಾವಾ ಆರ್ ಯು ಸೀರಿಯಸ್ ನನಗೆ ತಮಾಷೆ ಅಂದ್ರೆ ಆಗೋದೇ ಇಲ್ಲ ಅದು ನಿನಗೂ ಚೆನ್ನಾಗಿ ಗೊತ್ತಿದೆ ನಾನೇನ್ ತಪ್ಪು ಮಾಡಿದೆ ಅಂತ ತಿಳ್ಕೊಬಹುದಾ ಬಾವಾ ನೀನು ಈ ಮನೆಗೆ ಬಂದಿದ್ದು ಗೊತ್ತು ನೀನೇನು ಹೇಳ್ತೀಯ ಅಂತ ನೀನಾಗಿ ಈ ಮನೆಗೆ ಬರಲಿಲ್ಲ ನಮ್ಮಮ್ಮ ಪದ್ಮಿನಿ ಇಬ್ರು ಬಲವಂತವಾಗಿ ನಿನ್ನ ಕರ್ಕೊಂಡು ಬಂದ್ರು ಅಲ್ವಾ ಅದಕ್ಕೆ ನಾನು ಹೇಳಿದ್ದು ತಪ್ಪು ನಮ್ಮವರದೇ ಇರುವಾಗ ಬೇರೆಯವ್ರಿಗೆ ಏನು ಹೇಳೋಕ್ಕಾಗತ್ತೆ ಅಂತ ಕರೆಯೋದು ಅವ್ರ ಧರ್ಮ ಕರೀತಾರೆ ಬರೋಳು ನಿನಗೆ ಗೊತ್ತಾಗಲ್ವಾ ಎಷ್ಟು ದೊಡ್ಡ ಹುಡುಗಿ ಆಗಿದ್ಯಾ ಯೋಚನೆ ಮಾಡಬೇಕಲ್ವಾ ಅಭಿರಾಮನ್ಗೂ ನಿನಗೂ ಒಂದು ಸಲ ಮದುವೆ ಮಾತಾಗಿ ಮುರಿದು ಬಿದ್ದಿದೆ ತಾನೆ ಇಷ್ಟೆಲ್ಲ ಆಗಿದ್ರು ಈ ಮನೆಗೆ ಬರೋದು ಚೆನ್ನಾಗಿರುತ್ತಾ ಅದೆಲ್ಲ ಇರಲಿ ಪದೇ ಪದೇ ಅವನ್ ರೂಮ್ಗೆ ಹೋಗೋದು ಅವನ್ ಹೊರಗಡೆ ಹೊರಟ್ರೆ ನೀನು ಅವನ ಜೊತೆ ಹೋಗೋದು ಇದೆಲ್ಲ ನನಗೆ ಇಷ್ಟ ಆಗೋದಿಲ್ಲ ಆಶ್ಚರ್ಯ ಆಗ್ತಿದೆ ಬಾವಾ ಆಂಟಿ ನನ್ನ ಮನೆಗೆ ಬಾ ಅಂತ ಕರೆದಾಗ ಮನ್ಸು ಹಿಂಜರಿತು ಆದ್ರೂ ಯಾಕೆ ಬಂದೆ ಗೊತ್ತಾ ಈ ಮನೇಲಿ ನನ್ನೋರು ಅಂತ ಅಕ್ಕ ನೀವು ಇದ್ದೀರಾ ಅನ್ನೋ ಧೈರ್ಯದ ಮೇಲೆ ಆದ್ರೆ ವಿಚಿತ್ರ ಏನಂದ್ರೆ ನಾನು ಯಾರ ಭರವಸೆ ಮೇಲೆ ಬಂದೋ ಅವರೇ ನನ್ನನ್ನು ವಿರೋಧಿಸ್ತಿದ್ದಾರೆ ನೀವೇ ನನ್ನನ್ನು ಬರಬಾರ್ದಿತ್ತು ಅಂತ ಹೇಳ್ತಿದ್ದೀರಾ ಸಾರಿ ಬಾವಾ ಕ್ಷಮಿಸ್ಬಿಡಿ ನಿಜ ಏನ್ ಗೊತ್ತಾ ನೀವು ಹೇಳಿದ್ರಲ್ಲ ನಾನು ಅಭಿರಾಮ್ ಅವ್ರ ಜೊತೆ ಮಾತಾಡೋದು ಅವ್ರ ಜೊತೆ ಸುತ್ತಾಡೋದು ಅವ್ರ ರೂಮಿಗೆ ಹೋಗೋದು ಅಂತ ಅದಕ್ಕೆಲ್ಲ ನನಗೆ ಬೇಜಾರಾಗಿದ್ದು ನನ್ನೋರು ಅಂತ ನಂಬ್ದವ್ರೆ ನನ್ನ ವಿರುದ್ಧ ಆಗ್ಬಿಟ್ರಲ್ಲ ಅದಕ್ಕೆ ನನಗೆ ಬೇಜಾರಾಗಿದ್ದು ಸಾರಿ ಬಾಬಾ
ಸಾಕ್ಷಿ ಎಲ್ಲಿ ಹೊರಟಿದ್ಯಾ ಅಕ್ಕ ಇಷ್ಟಿನ ನಿಮ್ಮೆಲ್ಲರಿಂದನೂ ತುಂಬಾ ಸಹಾಯ ಆಯ್ತು ನಿಮ್ಮ ಅತ್ತೆ ಅವರು ನಮ್ಮ ಅಪ್ಪ ಅಮ್ಮನ ಮೇಲೆ ಕೋಪ ಇದ್ರು ನನ್ನ ಮೇಲೆ ತೋರಿಸ್ತೆ ತುಂಬಾ ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ ಅದಕ್ಕೆ ನಾನು ಆಭಾರಿ ಈ ಸಾಕ್ಷಿ ಏನಾಯ್ತು ನಿಮಗೆ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ ಈಗ ಯಾಕೆ ಈ ಮಾತು ಹೊರಡೋಕ ಮುಂಚೆ ಹೇಳೋಗಬೇಕಲ್ಲ ಅಕ್ಕ ನಾನು ಅಮ್ಮನೆಗೆ ಹೊರಡ್ತಿದ್ದೀನಿ ನಿನಗೇನು ತಲೆಗಿಲೆ ಕೆಟ್ಟಿದ್ಯಾ ಇದ್ದಕ್ಕಿದ್ದ ಹಾಗೆ ಯಾಕೆ ಈ ತೀರ್ಮಾನ ಚಿಕ್ಕಪ್ಪ ಚಿಕ್ಕಮ್ಮ ಬೇರೆ ಊರಲ್ಲಿಲ್ಲ ಒಬ್ಬಳೇ ಹೋಗಿ ಏನ್ ಮಾಡ್ತೀಯಮ್ಮ ನೀನು ಇನ್ನೊಂದು ಎರಡು ದಿವಸದಲ್ಲಿ ಪರೀಕ್ಷೆ ಇದೆ ನಡಿ ಮೊದಲು ಇದನ್ನೆಲ್ಲ ರೂಮಲ್ಲಿಡು ಹೋಗು ಪ್ಲೀಸ್ ಅಕ್ಕ ಬಲವಂತ ಮಾಡಬೇಡ ನಾವು ಹೊರಟಿದ್ದೀನಿ ಕಳಿಸ್ಕೊಡು ಸಾಕ್ಷಿ ಏನಾಯ್ತಮ್ಮ ಯಾರಾದ್ರೂ ಏನಾದ್ರೂ ಅಂದ್ರ ಹೋಗೋಕ್ ಮುಂಚೆ ಆಂಟಿಗೆ ಅಂಕಲ್ಗೆ ಎಲ್ಲರಿಗೂ ಹೇಳ್ಬಿಟ್ಟು ಹೋಗ್ತೀನಿ ನಾನು ಇನ್ಮೇಲೆ ಆಗಾಗ ಬರ್ತೀನಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ನೋಡ್ಕೊಂಡು ಹೋಗ್ತೀನಿ ಆದ್ರೆ ಈಗ ನಾನು ಹೊರಡಲೇಬೇಕು ಪ್ಲೀಸ್ ಸಂತೋಷವ ಕಳಿಸ್ಕೊಡು ಹೇ ಸಾಕ್ಷಿ ಸಾಕ್ಷಿ ಯಾಕಮ್ಮ ಒಂಥರ ಇದೆಯಾ ಈ ಬ್ಯಾಗು ಎಲ್ಲಿ ಹೊರಟಿದ್ಯಾ ನಮ್ಮನೆಗೆ ನಿಮ್ಮನೆಗಾ ಯಾಕೆ ಇದೇನ ಆಂಟಿ ಹೀಗೆ ಕೇಳ್ತಿದ್ದೀರಾ ನಾನು ನಮ್ಮನೇಲಿರೋದು ಬಿಟ್ಟು ಬೇರೆ ಮನೆಗೆ ಹೋಗ್ತೀನಿ ಅಂದರೆ ಕಾರಣ ಕೇಳಬೇಕು ನ್ಯಾಯ ನಾನು ನಮ್ಮನೆಗೆ ಹೋಗೋದಕ್ಕೆ ಕಾರಣ ಯಾಕಬೇಕು ಅಲ್ಲಮ್ಮ ಸಾಕ್ಷಿ ನಿನ್ನ ಪರೀಕ್ಷೆ ಇನ್ನೂ ಮುಗಿದಿಲ್ಲ ನಿಮ್ಮ ಅಪ್ಪ ಅಮ್ಮ ಊರಿಂದ ವಾಪಸ್ ಮನೆಗೆ ಬಂದಿಲ್ಲ ಅಂತದ್ರಲ್ಲಿ ನೀನು ಮನೆಗೆ ಹೋಗ್ತೀನಿ ಅಂತಿದೆಯಲ್ಲ ಪರೀಕ್ಷೆ ಮುಗಿಯೋ ತನಕ ಇಲ್ಲೇ ಇರ್ತೀನಿ ಅಂತ ತಾನೆ ನೀನು ಬಂದಿದ್ದು ಬೇಡ ಆಂಟಿ ನಾನು ನಮ್ಮನೆಗೆ ಹೋಗ್ತೀನಿ ಅಲ್ಲೇ ಓದ್ಕೊಂತೀನಿ ಪದ್ಮಿನಿ ನಿನ್ನ ತಂಗಿಗೆ ಏನಾಗಿದೆ ಇದ್ದಕ್ಕಿದ್ದ ಹಾಗೆ ಮನೆಗೆ ಹೋಗ್ತೀನಿ ಅಂತಿದ್ದಾಳೆ ನಾನು ಕೇಳ್ದೆ ಅತ್ತೆ ಹಠ ಮಾಡ್ತಿದ್ದಾಳೆ ನನ್ನ ಮಾತೇ ಕೇಳ್ತಾ ಇಲ್ಲ ಸಾಕ್ಷಿ ನಿಜ ಹೇಳಮ್ಮ ಈ ಮನೆಯಲ್ಲಿ ನಿನಗೇನಾದರೂ ಸಮಸ್ಯೆ ಆಯ್ತಾ ಚೇಚೆ ಖಂಡಿತ ಇಲ್ಲ ನಿಜ ಹೇಳಬೇಕಂದ್ರೆ ನಮ್ಮನೇಲಿರೋದಕ್ಕಿಂತ ಹೆಚ್ಚು ಅನುಕೂಲ ಈ ಮನೇಲಿತ್ತು ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ನಿಮ್ಮೆಲ್ರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋಲ್ಲ ಯಾವತ್ತೂ ನೆನಪಿಸ್ಕೋತೀನಿ ನೀವು ಮಾಡಿರೋ ಸಹಾಯನ ಮತ್ತೆ ಈಗ ಇದ್ದಕ್ಕಿದ್ದ ಹಾಗೆ ಹೊರಡೋ ತೀರ್ಮಾನ ತಗೊಂಡಿದ್ದೆ ಯಾಕಮ್ಮ ಆಂಟಿ ಯಾಕೆ ಅಂದ್ರೆ ಏನ್ ಹೇಳಲಿ ನಾನು ಅನುಕೂಲ ಇತ್ತು ಚೆನ್ನಾಗಿತ್ತು ಅದ್ ಮಾತ್ರಕ್ಕೆ ಇಲ್ಲೇ ಇರೋಕ್ಕಾಗತ್ತಾ ನಮ್ಮನೆ ತಾನೆ ನಮಗ್ ಶಾಶ್ವತ ಆಂಟಿ ನೀವು ನನ್ನ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನೋಡ್ಕೊಂಡ್ರಿ ಹುಷಾರಿಲ್ದವಳನ್ನ ಮನೆ ಕರ್ಕೊಂಬಂದು ಇಷ್ಟು ದಿನ ಸಹಾಯ ಮಾಡಿದ್ರಿ ನಿಮ್ಮನ್ನ ತಾಯಿ ಸ್ಥಾನದಲ್ಲಿ ನೋಡ್ತಿದ್ದೀನಿ ನಾನು ಆಶೀರ್ವಾದ ಮಾಡಿ ಆಂಟಿ ಸಾಕ್ಷಿ ಕಾಲ್ ಬಿಟ್ಟು ಮೇಲೆ ಹೇಳ್ಬೇಡ ಹಾಗೆ ಇರು ನೀ ನನ್ನನ್ನ ತಾಯಿ ಅಂತ ಕರೀತಾ ಇದೀಯಾ ಕಾಲ್ ಹಿಡ್ಕೊಂಡು ಆಶೀರ್ವಾದ ಮಾಡಿ ಅಂತ ಬೇಡ್ಕೋತಾ ಇದೀಯಾ ನನ್ನಿಂದ ನಿನಗೆ ಸಹಾಯ ಆಯ್ತು ಅಂತ ಹೇಳ್ತಿದ್ಯಾ ಇದಿಷ್ಟು ನಿಜವಾದ್ರೆ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ ಆದ್ರೆ ಒಂದು ಕಂಡೀಷನ್ ಏನಂತಿ ನನಗೆ ಸುಳ್ಳು ಅಂದ್ರೆ ಆಗೋದಿಲ್ಲ ಸುಳ್ಳು ಆಡೋರ್ನ ಕಂಡ್ರು
ನಾನು ಕ್ಷಮಿಸೋದು ಇಲ್ಲ. ನಾನು ಕೇಳೋ ಪ್ರಶ್ನೆಗೆ ನೀನು ನಿಜವಾದ ಉತ್ತರ ಕೊಡಬೇಕು. ಈಗ ಈ ಮನೆಯಿಂದ ನೀನು ಹೊರಡತರೋದಕ್ಕೆ ಏನು ಕಾರಣ? ಸತ್ಯ ಹೇಳು ಸಾಕ್ಷಿ, ಸತ್ಯ ಹೇಳಿದ್ರೆ ಮಾತ್ರ ನನ್ನ ಆಶೀರ್ವಾದ ನಿನಗೆ ಸಿಗುತ್ತೆ. ಕಾರಣ ಏನೇ ಇರಲಿ, ಯಾರೇ ಆಗಿರಲಿ, ಹೇಳಬೇಕು. ಆಂಟಿ ಪ್ಲೀಸ್, ಪ್ರಶ್ನೆಗಳನ್ನ ಕೇಳಬೇಡಿ, ನನ್ನ ಹೋಗೋಗ್ಬಿಡಿ. ಹೋಗೋರ್ನ ತಡೆಯೋದಿಲ್ಲ, ಬರೋರ್ನ ಬೇಡ ಅನ್ನೋದಿಲ್ಲ. ಆದರೆ ಕಾರಣ ಬೇಕು. ಇಷ್ಟರ ಮೇಲೂ ನೀನು ಹೇಳದೇ ಇದ್ರೆ ಅದು ನಿನ್ನಿಷ್ಟ. ಬಾಗಿಲು ತೆಗೆದಿದೆ, ಹೊರಡ್ಬೋದು. ನೀವು ನನ್ನನ್ನು ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ, ನಿಮಗೂ ನಿಮ್ಮ ಮಗನಿಗೂ ಮಧ್ಯೆ ಜಗಳ ತಂದಿಡೋಕ್ಕೆ ನನಗಿಷ್ಟ ಇಲ್ಲ. ನೀವು ಯಾವತ್ತೂ ಚೆನ್ನಾಗಿರಬೇಕು. ನಾನೇ ವಿಲನ್ ಆಗ್ತೀನಿ, ಪರವಾಗಿಲ್ಲ, ಕ್ಷಮಿಸ್ಬಿಡಿ. ತಂಗಿ ನನಗೆ ಒಳ್ಳೆ ಮರ್ಯಾದೆ ಕೊಟ್ಲು, ತುಂಬಾ ಸಂತೋಷ ಆಯ್ತು. ಒಂದ್ ಮಾತು ಬರುತ್ತೆ ಹೋಗುತ್ತೆ, ಮೊದ್ಲೇ ಇವರು ಕೈಲಾಗ್ದವರು. ಅಮ್ಮ ಏನಮ್ಮ ಅಪ್ಪ ನೀನು ಕೈಲಾಗ್ದವರು ಅಂತ ಇದ್ಯಾ? ಇವ್ರನ್ನ ಓದಿಸಿ ಬೆಳೆಸಿ ಮದುವೆ ಕೂಡ ಮಾಡಿಸಿದ್ದಾರೆ. ಕೃತಜ್ಞತೆ ಇಲ್ದೇ ಇರೋರು. ಸಾಕ್ಷಿ, ಏನಮ್ಮ ಇದು ಬ್ಯಾಗು, ಎಲ್ಲಿಗೆ ಹೊರಟೆ? ಅಂಕಲ್ ನನೀಗ ಹುಷಾರಾಗಿದ್ದೀನಿ, ಜ್ವರ ಪೂರ್ತಿ ವಾಸಿಯಾಗಿದೆ, ನಮ್ಮನೆಗೆ ವಾಪಸ್ ಹೊರಟಿದ್ದೀನಿ. ಇಷ್ಟು ದಿನ ಈ ಮನೇಲಿ ಇದ್ದಿದ್ದು ತುಂಬಾ ಚೆನ್ನಾಗಿತ್ತು, ಎಲ್ರಿಗೂ ಥ್ಯಾಂಕ್ಸ್, ಹೋಗಿ ಬರ್ತೀನಿ ಅಂಕಲ್. ಅಯ್ಯೋ ಇದ್ದಕ್ಕಿದ್ದಾಗೆ ಹೀಗೆ ಹೇಳ್ಬಿಟ್ರೆ, ಆಂಟಿ ಹೇಳ್ದ್ಯಾ? ಹಾ ಹೇಳ್ದೆ ಅಂಕಲ್. ಸಾಕ್ಷಿ ಇದೇ ನಿನ್ನ ಕಡೆ ತೀರ್ಮಾನನ? ಆಂಟಿ ಪ್ಲೀಸ್ ಈ ಥರ ಎಲ್ಲ ಕೇಳಿ ನನ್ನ ಇಕ್ಕಟ್ಟಿಗೆ ಸಿಗಿಸ್ಬೇಡಿ. ನಾ ಕೋಪ ಮಾಡ್ಕೊಂಡೋ ಅಥವಾ ಜಗಳ ಮಾಡ್ಕೊಂಡೋ ಮನಸ್ಸು ಮುರ್ಕೊಂಡೋ ಈ ಮನೆಯಿಂದ ಹೋಗ್ತಾ ಇಲ್ಲ. ನಿಮ್ಮೆಲ್ಲರ ಪ್ರೀತಿನ ಜೊತೆಲಿ ತಗೊಂಡೇ ಹೋಗ್ತಿದ್ದೀನಿ. ಸರಿ ಹೊರಡು. ಆದರೆ ಹೊರಡೋಕ್ಕಿಂತ ಮುಂಚೆ ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನಿನಗೆ ಯಾರಾದರೂ ಏನಾದರೂ ಅಂದ್ರ, ಯಾರಾದರೂ ಬೇಜಾರು ಮಾಡಿದ್ರ? ಯಾರ್ತಾನೆ ಏನಂತಾರೆ ಅಕ್ಕ? ಇಲ್ಲಾಂದ್ರೆ ನೀನು ಇದ್ದಕ್ಕಿದ್ದ ಹಾಗೆ ಹೊರಡೋ ತೀರ್ಮಾನ ತಗೊಳ್ತಾ ಇರಲಿಲ್ಲ. ಅತ್ತೆನು ತುಂಬಾ ಕೇಳ್ಕೊಂಡ್ರು. ನಿಜ ಹೇಳು ಸಾಕ್ಷಿ, ಯಾರು ಏನಂದ್ರು? ಯಾರು ಏನು ಅಂದಿಲ್ಲ ಅಕ್ಕ. ಪ್ಲೀಸ್ ಅಕ್ಕ ನಾನು ಹೊರಡ್ತಿದ್ದೀನಿ, ಕಳಿಸ್ಕೊಡು.
ನಾನು ಹೇಳ್ತಾ ಇರೋದು ನಿಜ ಅಂತ ಆಯ್ತು. ಹೇಳು, ನಿಮ್ಮ ಭಾವ ಏನಾದರೂ ಹೇಳಿದ್ರಾ? ಹೆಣ್ಮಕ್ಕಳಿಲ್ಲ, ಬಂದ ಸೊಸೆಯರನ್ನೇ ಹೆಣ್ಮಕ್ಕಳು ಅಂತ ಅನ್ಕೊಟ್ಟಿದ್ದೀನಿ. ನೀನು ಮಗಳು ಅಲ್ಲ, ಸೊಸೆನೂ ಅಲ್ಲ, ಆದರೂ ಮನೆಯೊಳ ಹಾಗೆ ಇದ್ದೆ. ತುಂಬಾ ಸಂತೋಷ ಅಮ್ಮ. ಬರ್ತಾ ಇರೋ ಮನೆಗೆ. ಹಾ, ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ಬಿಡು, ಆಗಿದ್ದನ್ನ ನಾವು ಮನಸ್ಸಲ್ಲಿಟ್ಕೊಂಡಿಲ್ಲ ಅಂತ. ಹಾಗೆ ಅವರು ಮನಸ್ಸಲ್ಲಿಟ್ಕೊಳ್ಳೋದು ಬೇಡ. ಹೋಗ್ಬಾ ಅಮ್ಮ. ಹೋಗ್ಬಿಡ್ತೀನಿ ಅಖಿಲಕ್ಕ. ಆಂಟಿ ಬರ್ತೀನಿ. ಅಕ್ಕ ಹೋಗ್ಬಿಡ್ತೀನಿ. ನಿಂತ್ಕೋ ಸಾಕ್ಷಿ, ಹೋಗೋರ್ನ ಯಾವತ್ತೂ ತಡೆಯೋಳಲ್ಲ ನಾನು. ಪದ್ಮಿನಿ, ಮನೆಯಿಂದ ಹೆಣ್ಮಕ್ಳು ಹಾಗೆ ಹೋಗ್ಬಾರ್ದು. ಕುಂಕುಮ ಕೊಟ್ಟು ಕಳಿಸು, ದೇವ್ರು ಒಳ್ಳೇದು ಮಾಡ್ಲಿ. ಅಭಿರಾಮ್ ಅವರೇ, ನಾನು ನಮ್ಮನೆಗೆ ಹೋಗ್ತಿದ್ದೀನಿ. ಹೋಗ್ತಿದ್ದೀನಿ ಅಂತ ನನ್ನ ನೋಡಕ್ಕೆ ಹೇಳ್ತಾ ಇದ್ದೀರಿ? ಕೈಯಲ್ಲಿ ಬ್ಯಾಗ್ ಇದೆ ಅಂದ್ರೆ ಹೊರಟ ಆಗ್ಬಿಟ್ಟಿದೆ. ಒಂದ್ ಪಕ್ಷ ನಾನು ನಿಮ್ ಎದುರಿಗೆ ಬರದೇ ಇದ್ದಿದ್ರೆ ನನಗೆ ಹೇಳದೆ ಹೋಗ್ತಿದ್ರಿ ಅಂತ ಆಯ್ತು. ಅದು ಹಾಗಲ್ಲ. ಇನ್ ಹೇಗ್ ಸಾಕ್ಷಿ ಅವ್ರೆ? ನಿಮ್ ಮನೆಗೆ ಹೋಗ್ತಿದ್ದೀರಿ ಅಂತ ನನ್ಗೆ ಇವಾಗ ಹೇಳ್ತಾ ಇದ್ದೀರಾ? ಆಶ್ಚರ್ಯ ಆಗ್ತಿದೆ. ಥ್ಯಾಂಕ್ಸ್. ಎರಡು ದಿನದ ಫ್ರೆಂಡ್ಶಿಪ್ ಆದ್ರೂ ಹೊರಡೋಕ್ ಮುಂಚೆ ಹೋಗ್ ಬರ್ಲಾ ಅಂತ ಕೇಳೋದು ಪ್ರತೀತಿ. ನೀವ್ ನನ್ನ ಹತ್ರ ಇಷ್ಟೊಂದು ಮಾತಾಡಿ ಪಾಠ ಹೇಳಿಸ್ಕೊಂಡು ಇರ್ಲಿ ಬಿಡಿ. ಹ
ಹೋಗಿ ಬನ್ನಿ ಬೈ.